ಹಲೋ ಎವ್ರಿಬಡಿ, ಎಲ್ಲರಿಗೂ ನಮಸ್ಕಾರ. ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಒನ್ ಆಫ್ ದಿ ಪ್ರಾಬ್ಲಮ್ಸ್ ದ್ಯಾಟ್ ವಿ ಗೆಟ್ ಆಕ್ಸಿಡೆಂಟ್ಲಿ ಹ್ಯಾಪನ್ಡ್, ಬಟ್ ವಿ ಡಸಂಟ್ ನೋ ದ ರೀಸನ್ ಆರ್ ವಿ ಡಸಂಟ್ ನೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಒಂದೊಂದು ಸಲ ಏನಕ್ಕಿತ್ತಪ್ಪ ಅಂತ ಹೇಳಿದ್ರಿ, ನಾವು ಕಂಪ್ಯೂಟರ್ನಾಗ ಏನಾದರೂ ಟೈಪ್ ಮಾಡೋಕೆ ಹೋಗ್ತೀವಿ, ಏನಾರ ಯಾವುದಾರ ಒಂದು ಬಟನ್ ಹೊಡಿತೀವಿ, ಆವಾಗ ನಮ್ಮ ಕಂಪ್ಯೂಟರ್ ಮ್ಯಾಗಿರುವಂಥ ಐಕಾನ್ಸ್ ಎಲ್ಲ ಡಿಸಪಿಯರ್ ಆಗಿಬಿಟ್ಟಿರ್ತಾವೆ, ಹೌದಾ? ಆವಾಗ ಏನು ಮಾಡಬೇಕು, ನಾವು ಹೆದರ್ಬಿಡ್ತೀವಿ, ಏನಪ್ಪ ಅಂತ ಹೇಳಿ ಇದೆಲ್ಲ ಡೆಸ್ಕ್ಟಾಪ್ ಐಕಾನ್ಸ್ ಎಲ್ಲ ಹೋಗಿಬಿಟ್ಟು ಅಲ್ಲ ಏನು ಅಂತಂದಂತೇಳಿ, ಅದಕ್ಕೆ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಏನಪ್ಪ ಅಂದರೆ ಈ ಥರ ನಮ್ಮ ಐಕಾನ್ಸ್ ಇದಾವೆ ಈಗ ನೋಡ್ರಿ, ಯು ಹ್ಯಾವ್ ಟು ಪ್ರೆಸ್ ಮೌಸ್ ರೈಟ್ ಬಟನ್ ಆ್ಯಂಡ್ ಗೋ ಟು ವ್ಯೂ ಬಟನ್ ಆ್ಯಂಡ್ ಕಮ್ ಡೌನ್ ಹಿಯರ್ ಆ್ಯಂಡ್ ಕ್ಲಿಕ್ ಆನ್ ಶೋ ಡೆಸ್ಕ್ಟಾಪ್ ಐಕಾನ್ಸ್. ಐ ವಿಲ್ ಕ್ಲಿಕ್ ಆನ್ ದಿಸ್ ಬಟನ್. ನಾ ಈಗ ಏನು ಮಾಡ್ತೀನಿ ರೀ ಅಂದರೆ ಈ ಶೋ ಡೆಸ್ಕ್ಟಾಪ್ ಐಕಾನ್ಸ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಈಗ ಏನಾಕೈತೆ ನೋಡಿರಿ, ಯಾವುದು ಐಕಾನ್ಸ್ ನಮಗೆ ಕಾಣಿಸೋದನ್ನೇ ಇಲ್ಲ, ಎಲ್ಲ ಎಲ್ಲಿ ಹೋದವು, ಆಲ್ ಐಕಾನ್ಸ್ ವಿಲ್ ಡಿಸಪಿಯರ್. ಸೊ ದೆನ್ ವಾಟ್ ಯು ಹ್ಯಾವ್ ಟು ಡೂ, ನಾವು ಮತ್ತೆ ಐಕಾನ್ಸನ್ನು ಹೆಂಗೆ ತೊಗೊಂಬರ್ಬೇಕಪ್ಪ ಅಂತಿದ್ರೆ, ಅಥವಾ ಹೌ ಟು ಗೆಟ್ ಅವರ್ ಐಕಾನ್ಸ್ ಡೆಸ್ಕ್ಟಾಪ್ ಐಕಾನ್ಸ್ ವೆನ್ ದೇ ಆರ್ ನಾಟ್ ಅಪಿಯರಿಂಗ್ ಆನ್ ದಿ ಡೆಸ್ಕ್ಟಾಪ್. ಜಸ್ಟ್ ಕ್ಲಿಕ್ ಆನ್ ರೈಟ್ ಮೌಸ್ ರೈಟ್ ಬಟನ್ ಆ್ಯಂಡ್ ಗೋ ಟು ವ್ಯೂ ಆಪ್ಷನ್ ಆ್ಯಂಡ್ ಕಮ್ ಡೌನ್ ಶೋ ಕ್ಲಿಕ್ ಆನ್ ಶೋ ಡೆಸ್ಕ್ಟಾಪ್ ಐಕಾನ್ಸ್. ಕ್ಲಿಕ್ ಆನ್ ಶೋ ಡೆಸ್ಕ್ಟಾಪ್ ಐಕಾನ್ಸ್. ಇಲ್ಲಿ ನೀವೇನು ಮಾಡಬೇಕು, ಮೌಸದ ರೈಟ್ ಬಟನ್ ಹೊಡೆದ ವ್ಯೂ ಬಟನಿಗೆ ಬಂದ ಇಲ್ಲಿ ಶೋ ಡೆಸ್ಕ್ಟಾಪ್ ಐಕಾನ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಐಕಾನ್ಸ್ ಮತ್ತೆ ಅಪಿಯರಾಗಿ ಕಾಣಿಸ್ತಾವೆ ರೀ. ಗೊತ್ತಾಯ್ತಲ್ಲ ರೀ, ಈ ರೀತಿ ಪ್ರಾಬ್ಲಮ್ ಬಂದಾಗ ಹೆದರೂ ಅವಶ್ಯಕತೆ ಇರೋಂಗಿಲ್ಲ, ಜಸ್ಟ್ ನೀವು ಇದು ಮಾಡಿದ್ರಪ್ಪ ಅಂದರೆ ಬಂದುಬಿಡ್ತಾವೆ. ಈಕೆ ನನ್ನ ಮಗಳ್ರಿಪ್ಪ ಆಕೆ ಅಂತಲ್ಲಿ ಇಲ್ಲಿ ಸೊಳ್ಳಿ ಬೊಡೆಯತ್ತಾಳೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನೀವು ನಮ್ಮ ಚಾನಲಿಗೆ ಹೊಸದಾಗಿದ್ದೀರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಬಟನ್ ಪ್ರೆಸ್ ಮಾಡಿರಿ. ಯಾಕಂತ ಹೇಳಿದ್ರೆ ನಾವು ಬಿಡುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರ್ತಾವೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದಿರಿಪ್ಪ ಅಂದರೆ. ಹಾಂ, ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.